ಇವತ್ತು ನಮ್ಮ ಬೆಳಗ್ಗೆ ಪತ್ರಿಕೆಯಲ್ಲಿ ನೋಡಿದೆ, ತೆಲಂಗಾಣದಲ್ಲಿ 6 ಕಾಂಗ್ರೆಸ್ ಗ್ಯಾರಂಟಿ ಕಾರ್ಯಕ್ರಮ, ಅದರಲ್ಲಿ ಏನು ಅತ್ತೆಗೆ 4,000 ರೂಪಾಯಿ ಅಂತೆ, ಸೊಸೆಗೆ 2,500 ರೂಪಾಯಿ ಅಂತೆ, ಹೆಣ್ಣು ಮಗಳು ಖಾತೆಗೆ 2,500 ರೂಪಾಯಿ, ಪಿಂಚಣಿ 2,000ರಿಂದ 4,000, ಬಿ ಪಿ ಎಲ್ನವ್ರಿಗೆ 500 ರೂಪಾಯಿ, ಮನೆ ನಿರ್ಮಾಣಕ್ಕೆ 5,00,000 ರೂಪಾಯಿ, ಬಡವರಿಗೆ 200 ಯೂನಿಟ್ಟು ಉಚಿತ ವಿದ್ಯುತ್. ಇದೆಲ್ಲ ಸಾರಿಗೆದು ಫ್ರೀ ಇಲ್ವಾ? ಅಲ್ಲಿ ಸಾರಿಗೆ ಫ್ರೀ ಮಾಡಿಲ್ವಾ? ಇದೇನು ಗ್ಯಾರಂಟಿ ಇಲ್ಲ, 6 ಗ್ಯಾರಂಟಿ ಒಳಗೆ ಅಲ್ಲಿ ಆಂಧ್ರ ಪ್ರದೇಶದಲ್ಲಿ. ಮತ್ತು ನಮ್ಮ ಡೂಪ್ಲಿಕೇಟ್ ಚೀಫ್ ಮಿನಿಸ್ಟರ್ ಇದ್ದಾರೆ, ಅಲ್ಲಿ ಭಾಷಣ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ 2,00,000 ಸರ್ಕಾರಿ ಉದ್ಯೋಗಗಳು ಭರ್ತಿ, ತೆಲಂಗಾಣದಲ್ಲಿ ಭಾಷಣ ಮಾಡಿದ್ದಾರೆ. 2,00,000 ಉದ್ಯೋಗವನ್ನು ಭರ್ತಿ ಮಾಡ್ತೀವಿ ಅಂತೇಳಿ. ನಾನು ಅದೆಲ್ಲ ಡೀಟೇಲ್ ಓದ್ಲಿಕ್ಕೆ ಹೋಗಲ್ಲ. ಆಮೇಲೆ ಉಚಿತ ಕರೆಂಟ್ ಕೊಟ್ಟಿರೋದು 200 ಯೂನಿಟ್ಟು, ಆಮೇಲೆ ರೈತನಿಗೆ 15,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ವರ್ಷ. ಕಾರ್ಮಿಕರಿಗೆ 12,000 ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ತೆಲಂಗಾಣದ. 15,000 ರೈತರಿಗೆ ಪ್ರತಿ ವರ್ಷ ಕೊಡ್ತಕ್ಕಂಥದ್ದು ಪ್ರೋತ್ಸಾಹ ಧನ, 12,000 ಕಾರ್ಮಿಕರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಕಡೆ. ಇಲ್ಲಿ ನಾನು ಈ 5 ಯಾವುದರಲ್ಲಿ 2,00,000 ಉದ್ಯೋಗ ಇದೆಯಲ್ಲ, ಸಿದ್ದರಾಮಯ್ಯನವರು 2013 ಮುಖ್ಯಮಂತ್ರಿ ಆಗಿ 18 ವರ್ಷ 5 ವರ್ಷಗಳ ಕಾಲ 2018ರವರೆಗೆ ಮುಖ್ಯಮಂತ್ರಿಯಲ್ಲಿದ್ದರು. ಆ 5 ವರ್ಷದಲ್ಲಿ ಸರ್ಕಾರದ ನೌಕರಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಸುಮಾರು 2.75 ಲಕ್ಷ ಉದ್ಯೋಗಗಳನ್ನು ನೇಮಕಾತಿನೇ ಮಾಡಲಿಲ್ಲ 5 ವರ್ಷದಲ್ಲಿ. 2.75 ಲಕ್ಷ ಸರ್ಕಾರಿಯ ನೌಕರರ ನೇಮಕಾತಿನೇ ಆಗಲಿಲ್ಲ, ಖಾಲಿ ಇಟ್ಟರು. ಇವತ್ತು ಒಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ ವಿಜಯ ಕರ್ನಾಟಕದಲ್ಲಿ, ಹೊಸ ವರ್ಷಕ್ಕೆ ನೇಮಕ ಸುಗ್ಗಿ, ಹಲವು ಪ್ರಮುಖ ಇಲಾಖೆಗಳ ಹುದ್ದೆಗೆ ಭರ್ತಿಗೆ ಆಯೋಗ ಹೊಸದಾಗಿ ಅಧಿಸೂಚನೆ ಹೊರಡಿಸಲಿದೆ. ಹೊರಡಿಸಿದ್ದೀವಿ ಅಂತ ಹೇಳ್ತಿಲ್ಲ, ಹೊರಡಿಸಲಿದೆ. ಇಲ್ಲೇ ಹೇಳಿದ್ದಾರೆ, ಈಗ ನಮ್ಮ ರಾಜ್ಯದಲ್ಲಿ 2.5 ಲಕ್ಷ ಖಾಲಿ ಇರುವ ಸರ್ಕಾರಿ ಹುದ್ದೆಗಳು ನಮ್ಮ ರಾಜ್ಯದಲ್ಲಿ. ಇವರು ತೆಲಂಗಾಣಕ್ಕೆ ಹೋಗಿ ಭಾಷಣ ಮಾಡೋರು, ಈಗ 2,00,000 ಸರ್ಕಾರಿ ಹುದ್ದೆ ಭರ್ತಿ ಮಾಡ್ತೀವಿ ಅಂತ ಹೇಳಿ ತೆಲಂಗಾಣದಲ್ಲಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ 2.5 ಲಕ್ಷ ಸರ್ಕಾರಿ ಹುದ್ದೆ ಖಾಲಿ ಇಟ್ಕೊಂಡು ಅದಕ್ಕೆ ಈ ವಾತಾವರಣ ನಿರ್ಮಾಣ ಮಾಡಿದ್ದೆ ಹಿಂದೆ ಇದ್ದಾಗ ಸಿದ್ದರಾಮಯ್ಯನವರ 5 ವರ್ಷದ ಆಡಳಿತದಲ್ಲಿ ಈ ಖಾಲಿ ಹುದ್ದೆಗಳನ್ನು ಇವತ್ತೇನು ಬಾಕಿ ಉಳಿಸಿದ್ದೇನಿದೆ ಅದಿನ್ನೂ ಸಹ ಮುಂದುವರೆದಿರ್ತಕ್ಕಂಥದ್ದು. ಇವತ್ತು ಸಹ ಸರ್ಕಾರದ ಕೃಷಿ ಇಲಾಖೆ ಇರಲಿ, ತೋಟಗಾರಿಕೆ ಇಲಾಖೆ ಇರಲಿ, ವಿಶೇಷವಾಗಿ ಶಕ್ತಿ ಯೋಜನೆ ನಮ್ಮ ಮಹಿಳೆಯರಿಗೆ ಉಚಿತವಾದ ಬಸ್ ಪ್ರಯಾಣಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಯಾವ್ಯಾವ ಭಾಗದಲ್ಲಿ ಬಸ್ಗಳ ಕೊರತೆ ಇದೆ, ಸಿಬ್ಬಂದಿಗಳ ಕೊರತೆ ಇದೆ, ಅದು ಚರ್ಚೆ ಮಾಡಲಿಕ್ಕೆ ನಮಗೆ ಒಂದು ರೀತಿ ತಲೆ ತಗ್ಗಿಸ್ತಕ್ಕಂಥ ವಾತಾವರಣ ಇದೆ. ನನಗೆ ನನ್ನ ಕ್ಷೇತ್ರದಲ್ಲೇ ಮೊನ್ನೆ ಒಂದು KDP ಮೀಟಿಂಗ್ ಮಾಡಿದೆ, ಕೃಷಿ ಇಲಾಖೆಯಲ್ಲಿ 28-30 ಜನ ಇರತಕ್ಕಂಥ ಸಿಬ್ಬಂದಿನಲ್ಲಿ ಕೇವಲ 3 ಜನ ಇದ್ದಾರೆ ನಂದು ಒಂದು ತಾಲೂಕಿನಲ್ಲಿ. ಇನ್ನು ಬಸ್ಗಳ ವ್ಯವಸ್ಥೆಗಳು ಯಾವ ರೀತಿ ಹಾಳಾಗಿದೆ ಅಂತಕ್ಕಂಥದ್ದು ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್ ನಾವು ಅಸಹಾಯಕರು ಅಂತಾರೆ, 28 ಮೆಕ್ಯಾನಿಕ್ ಬೇಕು ನಮಗೆ, ಮೆಕ್ಯಾನಿಕ್ ಇಲ್ಲ ನಮ್ಮ ಇದರಲ್ಲಿ ತಾಲೂಕಿನಲ್ಲಿ ಅಂತ ಸಿಬ್ಬಂದಿಗಳ ಕೊರತೆ ಹೇಳ್ತಾರೆ.
ಇವರು ಅಲ್ಲೋಗಿ ಭಾಷಣ ಮಾಡ್ತಾ ಇದ್ದಾರೆ, ನಮ್ಮ ಮಾದರಿನ ಅನುಷ್ಠಾನಕ್ಕೆ ತರ್ತೀವಿ ಅಂತೇಳಿ.